ನನ್ನ ಲಾಯರ್ ಆಗಿರ್ತಕ್ಕಂಥ ಉಗ್ರಪ್ಪ ನನ್ನ ಮೇಲೆ ಕೋಟ್ಯಾಂತರ ರೂಪಾಯಿ ವಕ್ಫ್ ಆಸ್ತಿಯನ್ನ ಹೊಡೆದ್ರು ಅಂತ ಆಪಾದನೆ ಮಾಡಿದ್ರು. ಇವತ್ತು ಲಾಯರ್ ನೋಟಿಸ್ ಕೊಟ್ಟಿದ್ದೇನೆ ಮತ್ತು ಡೆಫರ್ಮೇಷನ್ ಕೇಸು 1 ಕೋಟಿ ರೂಪಾಯಿ ಸೂಟ್ ಅನ್ನ ಫೈಲ್ ಮಾಡ್ತಾ ಇದ್ದೀನಿ ಉಗ್ರಪ್ಪರ ಮೇಲೆ. ಮತ್ತು 2ನೇದು ಬಾರ್ ಕೌನ್ಸಿಲ್ಗೆ ಅರ್ಜಿ ಕೊಡ್ತಾ ಇದ್ದೀನಿ. ನನ್ನ ಪರವಾಗಿ ವಕಾಲತ್ ಹಾಕಿ ಅವರ ಕಕ್ಷಿದಾರರು ಅಂತ ನನ್ನ ಜೊತೆಗೆ ಸರಿಯಾಗಿ ನಡ್ಕೊಂಡಿಲ್ಲ, ಇಂಥವರು ವಕೀಲರಾಗಿ ಮುಂದುವರೆಯೋದಕ್ಕೆ ಅರ್ಹರ, ಬಾರ್ ಕೌನ್ಸಿಲ್ ತೀರ್ಮಾನ ಮಾಡಿ ಅಂತ ಬಾರ್ ಕೌನ್ಸಿಲ್ಗೂ ಒಂದು ಲೆಟರ್ ಕೊಡ್ತಾ ಇದ್ದೀನಿ. ಆಮೇಲೆ ಅವ್ರು ಹೇಳಿದ್ರು ಇಬ್ರಾಹಿಂ ಸಾಹೇಬರು ಯಾವುದೇ ಚುನಾವಣೆಯನ್ನು ಗೆಲ್ಲಿಲ್ಲ ಅಂತ. ಹೌದು, ನಾನು ಕ್ಷೇತ್ರ ರಾಜಕಾರಣ ಮಾಡಿದವನಲ್ಲ, ರಾಜ್ಯ ರಾಜಕಾರಣ ಮಾಡಿದವನು. ಉಗ್ರಪ್ಪನವ್ರು ಎಷ್ಟು ಚುನಾವಣೆಯನ್ನು ಗೆದ್ದಿದ್ದಾರೆ ಅಂತ ಹೇಳ್ತಾರ? ಅದು ಒಂದು ಬೈ ಎಲೆಕ್ಷನ್ನು ವಿಧವೆ ಮದುವೆ ಮಾಡಿದಾಗ ಮಾಡಿದ್ವಿ, ಅದರಾಗ 1 ವರ್ಷದಲ್ಲೇ ಅದು ಮರಣ ಆಯಿತು. ನಾನು ಫುಲ್ಲು ವಿಧವಾ ಮದುವೆ ಆಗಿದ್ದಲ್ಲ, ಫುಲ್ಲು 5 ವರ್ಷ ಗೆದ್ದು 6 ವರ್ಷ ಗೆದ್ದು ರಾಜ್ಯಸಭೆ, ಲೋಕಸಭೆ, ಲೋಕಸಭೆ, ವಿಧಾನಸಭೆ ಮತ್ತು ವಿಧಾನ ಪರಿಷತ್ ಇದೆರಡೂ ನೋಡಿದ್ದೀನಿ. ಸ್ಥಾನದ ಮೇಲೆ ನನಗೆ ಆಸೆ ಇಲ್ಲ. ಆದ್ರಿಂದ ಲಾಯರ್ ನೋಟಿಸ್ಗೆ ಅವ್ರ ಉತ್ತರ ಬಂದ ಮೇಲೆ ಕೂಡಲೇ ಏನಿದೆ ಅಂತ ಹೇಳಿದ್ರೆ ಮಾನ ನಷ್ಟ 1 ಕೋಟಿ ರೂಪಾಯಿ ಮಾನ ನಷ್ಟ ಮೊಕದ್ದಮೆ ಹಾಕ್ತಾ ಇದ್ದೀನಿ. ಅದನ್ನು ನಾನು ಚಾಲೆಂಜ್ ಮಾಡಿ ಹೇಳಿದ್ದೆ ಅವರಿಗೆ. ಅದನ್ನು ಹೇಳಿದ್ರು ಗಂಡಸ್ಥಾನ ಅವರು ತೋರಿಸೋರಿಗೆ ತೋರಿಸಿವಿ ಅಂತೇಳಿ ಕೋರ್ಟ್ನಾಗ ಬಂದು ತೋರಿಸ್ಲಿ, ಉತ್ತರ ಇವತ್ತವ್ರು ಕೊಡ್ಲಿ, ಬಂದು ಉತ್ತರ ಕೊಡ್ಲಿ. ಆಮೇಲೆ ಓಪನ್ ಡಿಬೇಟಿಗೆ ಬನ್ನಿ ಅಂತ ಕರೆದಿದ್ದಾರೆ. ನಿಮ್ಮ ಮುಖಾಂತರ ನಾನು ಹೇಳ್ತೀನಿ, ಅವ್ರಿಗೆ ಕರೆಸ್ಬೇಡಿ, ನಿಮ್ಮ ಸ್ಟುಡಿಯೋಗೆ ನಾನು ಬರ್ತೀನಿ, ಪ್ರಶ್ನೆ ನಾನು ಕೊಡ್ತೀನಿ, ಅವರು ಪ್ರಶ್ನೆ ಹಾಕಲಿ, ಉತ್ತರ ನಡೀಲಿ. ಪಾಪ ಸಲೀಮಿಗೆ, ಬಡಪಾಯಿಗೆ ಆ ಸಾಬ್ರು ನೀವು ಹೊರಗೆ ತಪ್ಪಿ ಡಿಸ್ಮಿಸ್ ಮಾಡಿ ಇವ್ ಕೈಕಾಲು ಇಟ್ಕೊಂಡು ಕಾಂಗ್ರೆಸ್ನಲ್ಲಿ ಉಳ್ಕೊಂಡು ನನಗೆ ಬೈದ್ರೆ ಪ್ರಮೋಷನ್ ಸಿಗತ್ತೆ ಅಂತೇಳಿ ಆ ಕೆಲಸವನ್ನ ಇವತ್ತು ಉಗ್ರಪ್ಪನವ್ರು ಮಾಡ್ತಾ ಇದ್ದಾರೆ. ನನಗೆ ಯಾರು ಪ್ರಮೋಷನ್ ಕೊಡಬೇಕಾದಂಥದ್ದು ಇಲ್ಲ, ಹೊಗಳಬೇಕಾದಂಥದ್ದು ಇಲ್ಲ. ಇವತ್ತು ಅವರು ಆ ನೋಟಿಸಿಗೆ ಉತ್ತರ ಕೊಡಲಿ ಅಂತೇಳಿ ತಮ್ಮ ಮುಖಾಂತರ ಈ ಜೀವನವನ್ನು ಶುದ್ಧವಾಗಿ ಇಟ್ಕೊಂಡು ಬಂದಿರತಕ್ಕಂಥವ್ ನಾನು. 50 ವರ್ಷದಲ್ಲಿ ಆದ್ವಾನಿ ಹೋಮ್ ಮಿನಿಸ್ಟರ್ ಆಗಿದ್ರು, ಯಡಿಯೂರಪ್ಪ ಚೀಫ್ ಮಿನಿಸ್ಟರ್ ಆಗಿದ್ರು, ಒಂದು ಅಪವಾದನೆ ಇವತ್ತುವರೆಗೆ ನನ್ನ ಮೇಲೆ ಯಾರು ಬರಲಿಲ್ಲ. ಐ ಆಮ್ ದ ಓನ್ಲಿ ಮಿನಿಸ್ಟರ್. ಸಿಬಿಐ ಎನ್ಕ್ವೈರಿ ಆಗಿ ಇವರು ಪ್ರಾಮಾಣಿಕರು ಅಂತ ಆ ರಿಪೋರ್ಟ್ ಅನ್ನ ವಿಧಾನಮಂಡಲ ಮತ್ತು ವಿಧಾನ ಪರಿಷತ್ನಲ್ಲಿ ಆ ರಿಪೋರ್ಟ್ ಇದೆ. ಕರ್ನಾಟಕದ ಇತಿಹಾಸದಲ್ಲಿ ಒಬ್ಬ ಮಂತ್ರಿ ಮೇಲೆ ನಾನು ರಾಜೀನಾಮೆ ಕೊಟ್ಟಿದ್ದು ಸಿಬಿಐ ಎನ್ಕ್ವೈರಿ ನಡೀಬೇಕಾದ್ರೆ ನಾನು ಮಂತ್ರಿ ಆಗಿರೋದು ಸರಿ ಇಲ್ಲ ಅಂತೇಳಿ ನಿಷ್ಪಕ್ಷಪಾತವಾಗಿ ಎನ್ಕ್ವೈರಿ ನಡೀಲಿ ಅಂತೇಳಿ ರಾಜೀನಾಮೆ ಕೊಟ್ಟು ಸಿಬಿಐದವರು ಇವರು ಆನೆಸ್ಟ್ ಅಂತೇಳಿ ರಿಪೋರ್ಟ್ ಕೊಟ್ಟಿದ್ದಾರೆ. ಇವತ್ತು ಅದನ್ನು ಇಟ್ಟಿದ್ದೇನೆ. ಇನ್ನು ಉಗ್ರಪ್ಪನವ್ರ ಮೇಲೆ ಏನಿದೆ ಹಗರಣಗಳು ನನ್ನ ಉತ್ತರ ಬಂದ ಮೇಲೆ ನಾನು ಆಮೇಲೆ ತಿಳಿಸ್ತೀನಿ. ನಿಮ್ಮೆಲ್ಲರಿಗೂ ಧನ್ಯವಾದ. ಅಲ್ಲಲ್ಲ, ಅವು ಪಾಪ ನೀವು ಅವರಿಗೂ ನಮಗೂ ಹೋಲಿಸಿದ್ರೆ ಭಾರಿ ಕಷ್ಟ ಹಾಕದ್. ಗಂಡ ಹೆಂಡತಿ ಅಂತ ಬೇರೆಯವ್ರಿಗೆ ಹೋಲಿಸಿದ್ರೆ ಬೇಕಾದ್ರೆ ಒಪ್ಕೊತೀವಿ. ಇದು ಮಿಡ್ವೈಫ್ ಆಗಕ್ಕೆ ಇಲ್ಲದೆ ಇರ್ತಕ್ಕಂಥ ನೀವು ಹೆಂಡತಿ ಅಂದ್ರೆ ಹೆಂಗೆ ಹಾಕತ್ತೆ? ಥ್ಯಾಂಕ್ ಯು.